ಜಿ ಮಾದೇಗೌಡರು ಸಲ್ಲಿಸಿರುವ ಸಾಮಾಜಿಕ ಸೇವೆ ಅಪಾರವಾದುದು. ರೈತ ಕುಟುಂಬದಲ್ಲಿ ಹುಟ್ಟಿದವರಾದ ಇವರು ರೈತರ ಕಷ್ಟ ಸುಖಗಳನ್ನು ಅರಿತು ಅವರ ಆರೋಗ್ಯ, ಶಿಕ್ಷಣ, ಬಡತನವನ್ನು ಅರ್ಥ ಮಾಡಿಕೊಂಡು ಸಲ್ಲಿಸಿರುವ ಸೇವೆ, ಕೈಗೊಂಡಿರುವ ಕಾರ್ಯಕ್ರಮಗಳು ಶ್ಲಾಘನೀಯ. ರೈತರ ಜೀವನದಿಯಾಗಿರುವ ಕಾವೇರಿ ನದಿ ನೀರಿನ ಹಕ್ಕಿಗಾಗಿ ಹೋರಾಟ ನಡೆಸಿ ಕಾವೇರಿ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಕಾವೇರಿ ನೀರನ್ನು ಬೇರೆ ಕಡೆಗೆ ಕೊಡದಂತೆ ತಮ್ಮ ದಿಟ್ಟ ಹಾಗೂ ದಕ್ಷ ನಾಯಕತ್ವದಲ್ಲಿ ರೈತರ ಸಹಕಾರದೊಡನೆ ಉಳಿಸಿಕೊಂಡು ಅಭಿವೃದ್ಧಿಪಡಿಸಿಕೊಂಡು ಹೋಗುತ್ತಿದ್ದರು. ರೈತರ ಪ್ರಮುಖ ಬೆಳೆಯಾದ ಕಬ್ಬಿಗೆ ಸೂಕ್ತ ಬೆಲೆ ಕೊಡಿಸಲು ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಭಾರತೀನಗರದಲ್ಲಿ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿ ಆ ಭಾಗದ ರೈತರಿಗೆ ಕಣ್ಮಣಿಯಾಗಿದ್ದರು. ಮದ್ದೂರು ತಾಲೂಕಿನ ಚಿಕ್ಕರಸಿನಕೆರೆ ಹೋಬಳಿಯ ಗುರುದೇವರಹಳ್ಳಿ ಎಂಬ ಸಣ್ಣ ಗ್ರಾಮದ ಪುಟ್ಟೇಗೌಡ ಕಾಳಮ್ಮ ಅವರ ಆರು ಮಕ್ಕಳಲ್ಲಿ ಕೊನೆಯವರಾಗಿ 1928 ಜುಲೈ 14ರಂದು ಮಾದೇಗೌಡರು ಜನಿಸಿದರು. ಎತ್ತರಕ್ಕೆ ತಕ್ಕ ಮೈಕಟ್ಟು, ಗೋಧಿ ಬಣ್ಣ, ಶ್ವೇತ ವಸ್ತ್ರ, ಮೊದಲ ನೋಟದಲ್ಲೇ ಗೌರವ ಮೂಡುವಂತಹ ಸುಲಕ್ಷಣ ರೂಪು, ಮಾತು ಕಡಿಮೆ, ಹಿಡಿದ ಕೆಲಸ ಮುಗಿಯುವವರೆಗೂ ಬಿಡದ ಛಲ, ಕಪಟವಿಲ್ಲದ ನೇರ ನಡವಳಿಕೆ, ತಮಗೆ ಅನಿಸಿದ್ದನ್ನು ಯಾವ ಮುಲಾಜಿಗೂ ಒಳಗಾಗದೆ ಹೇಳುವ ಎದೆಗಾರಿಕೆ, ಸಾಕಷ್ಟು ಸಾಧನೆ ಮಾಡಿದ್ದರೂ ಹಮ್ಮಿಲ್ಲದ ಸ್ವಭಾವ, ರೈತರು, ಕಾರ್ಮಿಕರು, ಜ್ಞಾನಿಗಳ ಬಗ್ಗೆ ಅಪಾರ ಪ್ರೀತಿ. ಅನಾರೋಗ್ಯದಿಂದ ಮಾದೇಗೌಡರು 95 ದಾಟಿ ತೀರಿಕೊಂಡಿದ್ದಾರೆ. ಇವತ್ತು ಯಾರು ಕೂಡ ಪೊಲೀಸ್ನವರೇ ಆಗಲಿ ಸಾರ್ವಜನಿಕರಿಗೆ ಅವ್ರ ದರ್ಶನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆದಷ್ಟು ಜನಗಳಿಗೆ ತೊಂದರೆ ಮಳೆಯಲ್ಲಿ ಕೂಡ ನೀರು ಕಾಯ್ತಾ ಇದ್ದಾರೆ ಅವ್ರ ಕಾರ್ಯಕರ್ತರು, ಅವ್ರ ಅಭಿಮಾನಿಗಳು ಎಲ್ಲ ಈ ಭಾಗದ ಅವ್ರ ದೇವತೆಗಳು ಮಾದೇಗೌಡರು ದೇವಿಟ್ಟು ಅವ್ರನ್ನ ನೋಡೋಕ್ಕೆ ದಾರಿ ಅಂತ ಮಳೆ ಉಯ್ತಾಯಿದ್ರು ಕೂಡ ಕಾರ್ಯಕರ್ತರು ಅವ್ರ ಅಭಿಮಾನಿಗಳು ನಿಂತಿದ್ರು ಕೂಡ ಅವ್ರಿಗೆ ನೋಡಿಕೊಂಡು ಅವಕಾಶ ಕೊಡ್ತಾ ಇಲ್ಲ. ಸಿಬ್ಬಂದಿಗಳು ದಯವಿಟ್ಟು ಆಕಾಶ ಕೊಡ್ತಾ ಕೇಳ್ಬಿಟ್ಟು ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ವಿಷಯ ತಿಳಿಸಿ ಅಂತ ಹೇಳಿದೆ. ಕೆಲಸ ಕದಿಯುವವರನ್ನ ಕಂಡರೆ ಅಷ್ಟೇ ಸಿಡುಕು, ಮೂಗಿನ ತುದಿಯಲ್ಲೇ ಕೋಪ, ಈ ಎಲ್ಲ ಗುಣಗಳನ್ನ ಒಂದುಗೂಡಿಸಿದರೆ ಬರುವ ವ್ಯಕ್ತಿತ್ವವೇ ಜಿ ಮಾದೇಗೌಡರದು. ಹುಟ್ಟೂರು ಗುರುದೇವರಹಳ್ಳಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಅನುಕೂಲವಿರಲಿಲ್ಲ. ಆದ್ದರಿಂದ ಅವರ ತಾಯಿಯ ತವರೂರು ಮಂಡ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದರು. ನಂತರ ಬೆಂಗಳೂರಿಗೆ ತೆರಳಿ ವಕೀಲ ಪದವಿ ಪಡೆದರು. ವಕೀಲ ಪದವಿ ಪಡೆದರೂ ವಕೀಲರಾದರೂ ಸಹ ಅಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲ. ಹಣ ಮಾಡುವ ವಕೀಲಿ ಹುದ್ದೆಗಿಂತ ಜನಸೇವೆ ಮಾಡುವ ಜನನಾಯಕ ಹುದ್ದೆ ಅವರನ್ನ ಕೈಬೀಸಿ ಕರೆಯಿತು. 1959ರಲ್ಲಿ ತಾಲೂಕು ಬೋರ್ಡ್ ಚುನಾವಣೆ ಬಂದಾಗ ಅಂದು ಮಂಡ್ಯ ಮತ್ತು ಮದ್ದೂರಿನ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ನಾಯಕರಾಗಿದ್ದ ಕೆವಿ ಶಂಕರೇಗೌಡ ಮತ್ತು ಎಚ್ಕೆ ವೀರಣ್ಣಗೌಡರು ಕಾಂಗ್ರೆಸ್ ಪಕ್ಷದಲ್ಲಿ ಚಟುವಟಿಕೆಯಿಂದ ಓಡಾಡುತ್ತಿದ್ದ ಮಾದೇಗೌಡರನ್ನ ಕರೆದು ತಾಲೂಕು ಬೋರ್ಡ್ ಚುನಾವಣೆಗೆ ನಿಲ್ಲಿಸಿದರು. ಇದರಲ್ಲಿ ಗೆದ್ದು ಬಂದರು. ಇದು ಗೌಡರ ರಾಜಕೀಯದಲ್ಲಿ ಸಾಮಾನ್ಯವಾದ ಗೆಲುವಲ್ಲ, ಅವರ ಮುಂದಿನ ಗೆಲುವಿನ ಮಾಲೆಗೆ ನಾಂದಿಯಾಯಿತು. ನಂತರ ಮಾದೇಗೌಡರ ಬದುಕು 3 ದಶಕಗಳ ಕಾಲ ಬರೀ ಗೆಲುವು ಗೆಲುವು ಗೆಲುವಾಗಿತ್ತು. 1962ರಲ್ಲಿ ಎಂಎಲ್ಎ ಚುನಾವಣೆ ಬಂದಾಗ ಮಳವಳ್ಳಿ ಕ್ಷೇತ್ರದ ಶಾಸಕರಾಗಿದ್ದ ಹಿಟ್ಟನಹಳ್ಳಿ ಕೊಪ್ಪಲಿನ ಎಚ್ ವಿ ವೀರೇಗೌಡರು ಬಿಟ್ಟುಕೊಟ್ಟಂತಹ ಸ್ಥಾನಕ್ಕೆ ಮಾದೇಗೌಡರು ನಿಂತು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಆಗ ಮಾದೇಗೌಡರಿಗೆ ಕೇವಲ 32 ವರ್ಷ. ಮಳವಳ್ಳಿ ಕಿರುಗಾವಲು ಕ್ಷೇತ್ರದ ಕೇಂದ್ರವಾದ ಕುಗ್ರಾಮ ಕಾಳಮುದ್ದನ ದೊಡ್ಡಿಯನ್ನ ಕೇಂದ್ರವಾಗಿಟ್ಟುಕೊಂಡು ಒಂದೊಂದೇ ಜನಪರ ಕೆಲಸಗಳನ್ನ ಮಾಡತೊಡಗಿದರು. ಕೃಷಿ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಶಿಕ್ಷಣ ಕ್ಷೇತ್ರಗಳ ಬಗ್ಗೆ ಗೌಡರು ಕೈಗೊಂಡಂತಹ ಪ್ರಗತಿಪರ ಕೆಲಸಗಳು ಜನಮೆಚ್ಚುಗೆ ಗಳಿಸಿದ್ದವು. ಇದಕ್ಕೆ ಅವರು ಮತ್ತೆ ಮತ್ತೆ ಚುನಾವಣೆಗಳಲ್ಲಿ ಗೆಲುವು ಸಾಧಿಸುತ್ತಿದ್ದುದೇ ಪ್ರತ್ಯಕ್ಷ ಸಾಕ್ಷಿ. ಚುನಾವಣಾ ಸಮಯದಲ್ಲಿ ಖರ್ಚಿಗೆಂದು ಗೌಡರಿಗೆ ತಾವೇ ಕಾಸು ಕೊಟ್ಟು ಮತವನ್ನ ಕೊಡುತ್ತಿದ್ದರು. 1962ರಿಂದ 1989ರವರೆಗೆ ಮಾದೇಗೌಡರು ಸತತವಾಗಿ 6 ಬಾರಿ ಕಿರುಗಾವಲು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಇದು ಯಾವುದೇ ರಾಜಕಾರಣಿಗಳ ಬದುಕಿನಲ್ಲಿ ಮಹತ್ವದ ದಾಖಲೆಯೂ ಹೌದು. ಜನ ಅವರನ್ನ ಸೋಲಿಲ್ಲದ ಸರದಾರ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮಾದೇಗೌಡರು ಅರಣ್ಯ ಮತ್ತು ಗಣಿ ಅಭಿವೃದ್ಧಿ ಮಂತ್ರಿಗಳಾಗಿ ಗಮನಾರ್ಹ ಸೇವೆ ಸಲ್ಲಿಸಿದರು. 1989ರಲ್ಲಿ ಗೌಡರ ರಾಜಕೀಯ ಕಿರುಗಾವಲು ಕ್ಷೇತ್ರದಿಂದ ಮಂಡ್ಯ ಜಿಲ್ಲೆಗೆ ವಿಸ್ತರಿಸಿ ಸಂಸದರಾಗಿ ಆಯ್ಕೆಯಾದರು. ಮತ್ತೆ 1991ರಲ್ಲಿ ನಡೆದಂತಹ ಮರು ಚುನಾವಣೆಯಲ್ಲಿಯೂ ಸಹ ಜನತೆ ಗೌಡರನ್ನ ಸಂಸದರಾಗಿ ಆಯ್ಕೆ ಮಾಡಿದರು. ಹೀಗೆ 3 ದಶಕಗಳ ಕಾಲ ಜನ ಗೌಡರಿಗೆ ಮತ ನೀಡಿ ಗೆಲ್ಲಿಸಿದರು. ಪ್ರತಿಯಾಗಿ ಮಾದೇಗೌಡರು ತಮ್ಮ ಕ್ಷೇತ್ರದ ಜನತೆಗೆ, ಜಿಲ್ಲೆಯ ಜನತೆಗೆ ಶಾಲೆ, ಕಾಲೇಜು, ಕಾರ್ಖಾನೆ, ಆಸ್ಪತ್ರೆ, ದೇವಸ್ಥಾನ, ಹೀಗೆ ಜನರ ಇಹ ಮತ್ತು ಪರಕ್ಕೆ ಬೇಕಾದುದೆಲ್ಲವನ್ನ ಕೊಟ್ಟು ಅವರ ಋಣ ತೀರಿಸಿದ್ದಾರೆ. 1962ರಲ್ಲಿ KM ದೊಡ್ಡಿಯಲ್ಲಿ ಕಾಲೇಜ್ ಇರಲಿ, ಒಂದು ಪ್ರೌಢಶಾಲೆಯೂ ಇರಲಿಲ್ಲ.
ಬೃಹತ್ ಕಾರ್ಖಾನೆಯ ಮಾತಿರಲಿ ಒಂದು ಒಳ್ಳೆಯ ರಸ್ತೆಯೂ ಇರಲಿಲ್ಲ. ಮಾದೇಗೌಡರ ಅವರ ಕೃಪಾ ಕಟಾಕ್ಷದಿಂದ ಇಂದು ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ, ಭಾರತಿ ವಿದ್ಯಾಸಂಸ್ಥೆ, 4 ಬ್ಯಾಂಕ್ಗಳು, ವಿಶಾಲವಾದ ಜೋಡಿ ರಸ್ತೆ, ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಂಪರ್ಕ ರಸ್ತೆಗಳಾಗಿವೆ, ಹಳ್ಳಗಳಿಗೆ ಸೇತುವೆಗಳಾಗಿವೆ. ಒಟ್ಟಿನಲ್ಲಿ ಹಳ್ಳಿಗೆ ದಿಲ್ಲಿಯ ರೂಪ ಬಂದಿದೆ. ಜಿ ಮಾದೇಗೌಡರು 1993 ಸಂಸದರಾಗಿದ್ದರು. ಕಾವೇರಿ ನದಿ ಮಂಡ್ಯ ಜಿಲ್ಲೆಯ ಉಸಿರು. ಜಿಲ್ಲೆಯ ಬಹುಭಾಗ ಹಸಿರಾಗಿರುವುದೇ ಕಾವೇರಿ ಕೃಪೆಯಿಂದ. ಆದರೆ ಸುಪ್ರೀಂ ಕೋರ್ಟ್ ತೀರ್ಮಾನದಿಂದ ಕಾವೇರಿ ನೀರು ಮಂಡ್ಯ ಜನತೆಗೆ ತಪ್ಪಿ ಹೋಗುವ ಸಾಧ್ಯತೆಯ ಸುಳಿವು ದೊರೆತೊಡನೆ ಜಿಲ್ಲೆಯ ರೈತರು ಕಾವೇರಿದ್ದು ಸಹ ಉಂಟು. ಕಾವೇರಿ ನೀರಿನ ಹಕ್ಕಿಗಾಗಿ ರೈತರು ಬೀದಿಗೆ ಬಂದರು. ತಮ್ಮ ಹೋರಾಟಕ್ಕೆ ಅವರು ನಾಯಕರಾಗಿ ಆಯ್ಕೆ ಮಾಡಿಕೊಂಡಿದ್ದು ಜಿ ಮಾದೇಗೌಡರನ್ನ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಮಾದೇಗೌಡರ ಮೇಲೆ ಕಾವೇರಿ ಹೋರಾಟಕ್ಕೆ ಜನಗಳನ್ನ ಸಜ್ಜುಗೊಳಿಸುವ, ಸರ್ವ ಪಕ್ಷಗಳ ನಾಯಕರನ್ನ ಕಾವೇರಿ ಹೋರಾಟಕ್ಕೆ ಒಂದುಗೂಡಿಸುವ ಗುರುತರ ಜವಾಬ್ದಾರಿ ಗೌಡರ ಹೆಗಲ ಮೇಲೆ ಬಿತ್ತು. ಅದರಿಂದ ಈಗ ಈ ಸಾರ್ವಜನಿಕರಿಗೆ ಇವರು ಈ ಥರ ಅಡ್ಡ ಮಾಡಿದಾಗ ಮತ್ತೆ ಅವರು ಸತ್ಯದ ನೋಡುವಂಥ ನೋಡೋ ನಮ್ಗೆ ಯಾವಾಗ ಸಿಗುತ್ತೆ? ನಾಳೆ ಸಿಗುತ್ತೆ, ನಾಳೆಗೆ ಇನ್ನೂ 1000 ಜನ ಸೇರ್ತಾರೆ. ಅದರಿಂದ ಅಟ್ಲೀಸ್ಟು ಈ ಯಾವುದೇ ವ್ಯವಸ್ಥೆಯವರು ಬಿಟ್ಟಿದ್ರು ಆಗೋದಿಲ್ಲ, ಒಳಗಡೆ ನೋಡ್ಕೊಂಡು ಬರುತ್ತೆ. ಅದೇ ಬಜೆ ನೋಡಪ್ಪ, ಎಲ್ಲ ಎಲ್ಲ ಸಹಕರಿಸಿ ಜನಗಳಿಗೆ ಸ್ವಲ್ಪ ಅವಶ್ಯಕತೆ ನೋಡುವಂಥ ಜನಗಳಿಗೆ ಅಟ್ಲೀಸ್ಟು ಅವರು ಅದು ನೋಡುವಂಥ ಒಂದು ಇದನ್ನು ಮಾಡ್ಕೊಡ್ಬೋದಾಯಿತು. ಈ ಪೊಲೀಸ್ ಇಲಾಖೆಯವರು ಆಗಿರ್ಬೋದು, ಈ ಸಿಬ್ಬಂದಿ ವರ್ಗದಾಗಿರ್ಬೋದು, ಇಲ್ಲ ಫ್ಯಾಕ್ಟ್ರಿ ಹಾಸ್ಪಿಟ್ಲು ಸಿಬ್ಬಂದಿ ವರ್ಗದಾಗಿದ್ರು ಸ್ವಲ್ಪ ಎಲ್ಲ ಅನುಕೂಲ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಕಡೆಯಿಂದ ಒಂದು ಇದು ಮಾಡ್ಬೋದು. ಮಂಡ್ಯ, ಮೈಸೂರು, ಚಾಮರಾಜನಗರದ ರೈತಾಪಿ ಜನಕ್ಕೆ ಮಾದೇಗೌಡರೇ ಏಕಮಾತ್ರ ಆಶಾಕಿರಣವಾಗಿದ್ದರು. ಗೌಡರ ಮಾರ್ಗದರ್ಶನದಲ್ಲಿ 55 ದಿನಗಳ ಕಾಲ ರೈತರು ಪ್ರಚಂಡ ಅಹಿಂಸಾತ್ಮಕ ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು. ತಮ್ಮ ಇಳಿ ವಯಸ್ಸಿನಲ್ಲಿಯೂ ಸಹ ಕಾವೇರಿ ಸೇನೆ ಕಟ್ಟಿ ಭೀಷ್ಮರಂತೆ ಅದರ ಸಾರಥ್ಯ ವಹಿಸಿ ಪ್ರಾಮಾಣಿಕವಾಗಿ ರೈತರ ಹಿತ ಕಾಪಾಡುತ್ತಿರುವ ಗೌಡರನ್ನೂ ಸಹ ಜನ ಪ್ರೀತಿಯಿಂದ ಕಾವೇರಿ ಪುತ್ರ ಎಂದು ಕರೆದರು. ಮಾದೇಗೌಡರ ನೇತೃತ್ವದಲ್ಲಿ ಜಿಲ್ಲೆಯ ರೈತರು ಸ್ವಯಂ ಸ್ಫೂರ್ತಿಯಿಂದ ಬೀದಿಗಿಳಿದಾಗ ಕಾಂಗ್ರೆಸ್ ಪಕ್ಷ ದಿಕ್ಕೆಟ್ಟು ಹೋಯಿತು. ಒಂದು ಕಡೆ ಸುಪ್ರೀಂ ಕೋರ್ಟ್ ತೀರ್ಮಾನ, ಇನ್ನೊಂದು ಕಡೆ ರೈತರ ಉಗ್ರ ಹೋರಾಟ. ಈ ಮಧ್ಯೆ ಗೌಡರು ತಮ್ಮ ಪಕ್ಷದ ಮುಖಂಡರನ್ನೇ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಕಾಂಗ್ರೆಸ್ ಪಕ್ಷಕ್ಕೆ ಗೌಡರು ಬಿಸಿ ತುಪ್ಪವಾದರು. ಅವರ ಮಾತು ಕಹಿ ಹಾಗಲವಾಯಿತು. ಅಂತಿಮವಾಗಿ ಮುಖ್ಯಮಂತ್ರಿಯೇ ಪಾದಯಾತ್ರೆಯಲ್ಲಿ ಮಂಡ್ಯಕ್ಕೆ ಬಂದು ತಮಿಳುನಾಡಿಗೆ ನೀರು ಬಿಡುವುದಿಲ್ಲವೆಂದು ಹೇಳಿ ಚಪ್ಪಾಳೆ ಗಿಟ್ಟಿಸಿಕೊಂಡರು. ಆದರೆ ಮರುದಿನ ರಾತ್ರಿಯೇ ನೀರು ಬಿಟ್ಟು ರೈತದ್ರೋಹಿ ಎಂಬ ಅಪಕೀರ್ತಿಗೆ ತುತ್ತಾದರು. ಇದರಿಂದ ಕೆಂಡಾಮಂಡಲವಾದ ಮಾದೇಗೌಡರು ರೈತ ಮಿತ್ರರ ಜೊತೆ ಆಮರಣ ಅಂತ ಉಪವಾಸ ಕುಳಿತು ಜಿಲ್ಲೆಯಲ್ಲಿ ಕರ್ಫ್ಯೂ ಜಾರಿಗೆ ಬಂತು. ಅನೇಕರ ಬಂಧನವಾಯಿತು. ಮಂಡ್ಯ ರೈತರು ಇಲಿಮರಿಗಳಲ್ಲ, ಅವರು ಸಿಂಹದ ಮರಿಗಳು. ರೈತ ವಿರೋಧಿ ಸರ್ಕಾರವನ್ನು ಮಟ್ಟ ಹಾಕುತ್ತಾರೆ ಎಂದು ಗೌಡರು ಮತ್ತೊಮ್ಮೆ ಗುಡುಗಿದರು. ರೈತರ ಬಂಧನಕ್ಕೆ ಆಜ್ಞೆಯಾಯಿತು. ರೈತರಿಗಾಗಿ ನೀರಿಗಾಗಿ ಜೈಲಿಗೆ ಹೋಗಲು ಗೌಡರು ಸಿದ್ಧರಾದರು. ಗೌಡರನ್ನ ಜಾಮೀನಿನ ಮೇಲೆ ಬಿಡಿಸಲು ಮಂಡ್ಯದ ವಕೀಲರು ಮುಂದೆ ಬಂದಾಗ ನಾನು ರೈತರ ಜೊತೆಯಲ್ಲಿ ಜೈಲಿನಲ್ಲಿಯೇ ಇರುತ್ತೇನೆ, ಜಾಮೀನು ಬೇಡ ಎಂದು ಅದನ್ನ ನಿರಾಕರಿಸಿದರು. ಕೋರ್ಟು, ಜೈಲುಗಳು ಗೌಡರ ಪರ ಹೋರಾಟವನ್ನ ಸ್ವಲ್ಪವೂ ಕುಗ್ಗಿಸಲಿಲ್ಲ. ಜಿ ಮಾದೇಗೌಡರು ಕೆವಿ ಶಂಕರೇಗೌಡರ ನಂತರ ಮಂಡ್ಯವನ್ನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದವರು. ಮಂಡ್ಯ ಜಿಲ್ಲೆಯ ಮರೆಯಲಾಗದ ಮಹಾನುಭಾವರಲ್ಲಿ ಮಾದೇಗೌಡರದು ಎದ್ದು ಕಾಣುವ ವ್ಯಕ್ತಿತ್ವ. ಜಿ ಮಾದೇಗೌಡರು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆರೋಗ್ಯ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಗಣನೀಯ ಸಾಧನೆಗಾಗಿ ಪ್ರತಿಷ್ಠಿತ ವಿಶ್ವಮಾನ್ಯ ಮೈಸೂರು ವಿಶ್ವವಿದ್ಯಾನಿಲಯವು 2012 ಜನವರಿಯಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ.